ಯಾ ರೋಹಿಣಿ ಸಿಂಧೂರ್ ಯಾರ್ರಿ ಅಂತ ಯಾರು ಕೇಳಲ್ಲ. ಅಷ್ಟು ಪ್ರಚಲಿತದಲ್ಲಿರುವಂಥ ಒಬ್ಬ ಅಧಿಕಾರಿ, ಐ ಎ ಎಸ್ ಅಧಿಕಾರಿ. ಆದರೆ ಇತ್ತೀಚೆಗೆ ಜಟಾಪಟಿ ಮೂಲಕ ಇವರು ಬಹಳಷ್ಟು ಜನರಿಗೆ ಒಂದು ರೀತಿ ಗೊಂದಲದ ರೂಪದಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಒಂದು ಕಡೆ ಟ್ವೀಟ್ ವಾರ್, ಸಾಮಾಜಿಕ ಜಾಲತಾಣದಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೆ ಜಗಳ ಆಡ್ತಾ ಇದ್ದಾರೆ ಅನ್ನೋ ಆರೋಪಗಳು ಕೂಡ ಜನರಿಂದ ವ್ಯಕ್ತವಾಗ್ತಾ ಇದ್ದಾವೆ. ಇನ್ನು ಆಡಳಿತ ಯಂತ್ರದ ಸಚಿವರು, ಮುಖ್ಯಮಂತ್ರಿಗಳು ಕೂಡ ಒಂದಿಷ್ಟು ತರಾಟೆಗೆ ತೆಗೆದುಕೊಂಡ್ರು. ತದನಂತರ ಇಲ್ಲಿ ಚೀಫ್ ಸೆಕ್ರೆಟರಿಯವರ ಗಮನಕ್ಕೂ ಕೂಡ ತರಲಾಯಿತು. ಈಗ ವಾರ್ ನಡೀತಾ ಇದೆ, ಅದರ ಮುಂದುವರೆದ ಭಾಗವಾಗಿ ಮತ್ತೊಂದು ವಾರ್ ಕೂಡ ಈಗ ಇಲ್ಲಿ ಇದೆ. ಏನಿದು ಐ ಎ ಎಸ್ ಐ ಪಿ ಎಸ್ ವಾರ್ ಬಳಿಕ ರೋಹಿಣಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಅಂದರೆ ಅವರು ಬ್ಯಾಗ್ ಖರೀದಿ ಮಾಡೋಕೆ ಅನುಮೋದನೆ ನೀಡಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ರೋಹಿಣಿ ಸಿಂಧೂರಿ. ಈ ಮುಂಚೆ ಈ ವಿಚಾರ ಸದ್ದಾಗಿತ್ತು, ಅದರ ಹಿನ್ನೆಲೆಯನ್ನು ಮುಂದಿನ ಹಂತದಲ್ಲಿ ನಾವು ಗಮನಿಸೋಣ. ರೋಹಿಣಿ ನಡೆಸಿರೋ ಗೋಲ್ಮಾಲ್ ಮಾಹಿತಿ ಈಗ ಬಹಿರಂಗ ಆಗಿದೆ. ಮೈಸೂರು ಡಿ ಸಿ ಆಗಿದ್ದ ಸಮಯದಲ್ಲಿ ನಡೆಸಿದಂಥ ಒಂದು ಅಕ್ರಮ ಇದು. ಆಡಳಿತ ಸುಧಾರಣೆ ಇಲಾಖೆ ಸೂಚನೆ ಮೇರೆಗೆ ತನಿಖೆ ನಡೆಸಿ ವರದಿ ಸಿದ್ಧ ಆಗಿದೆ. ಐದು ಆರೋಪಗಳ ವರದಿಯನ್ನು ಸಿದ್ಧಪಡಿಸಿದೆ ವಸತಿ ಇಲಾಖೆ. ಆ ವರದಿಯನ್ನು ಸಿದ್ಧಪಡಿಸಿದ್ದಾರೆ ವಸತಿ ಇಲಾಖೆಯ ಕಾರ್ಯದರ್ಶಿ ಡಾಕ್ಟರ್ ಜಿ ರವಿಶಂಕರ್ ನೇತೃತ್ವದಲ್ಲಿ ಈ ಒಂದು ತನಿಖೆ ನಡೀತಾ ಇದೆ. ವಸತಿ ಇಲಾಖೆಯ ಕಾರ್ಯದರ್ಶಿ ಡಾಕ್ಟರ್ ಜಿ ರವಿಶಂಕರ್ ನೇತೃತ್ವದಲ್ಲಿ ಈ ತನಿಖೆ ನಡೀತಾ ಇದೆ. ತನಿಖಾ ವರದಿ ಪೌರಾಡಳಿತ ಇಲಾಖೆಗೆ ಕಳುಹಿಸಿ ಅಭಿಪ್ರಾಯ ನೀಡೋಕೆ ಸೂಚನೆ ಕೊಡಲಾಗಿದೆ. ವಸತಿ ಇಲಾಖೆ ಕಾರ್ಯದರ್ಶಿ ಸಿದ್ಧಪಡಿಸಿರೋ ವರದಿಯಲ್ಲಿ ಉಲ್ಲೇಖ ಆಗಿದೆ. ಈ ಮುಂಚೆ ಕೂಡ ಬ್ಯಾಗ್ ಖರೀದಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾರಾ ಮಹೇಶ್ ಅವರು ಕೂಡ ಒಂದು ಜಟಾಪಟಿ ನಡೆಸಿದರು, ಮತ್ತು ಸಾರಾ ಮಹೇಶ್ ಅವರು ಇಲ್ಲಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನುವ ಆರೋಪವನ್ನು ರೋಹಿಣಿ ಸಿಂಧೂರಿಯವರು ಮಾಡಿದರು. ಯಾರು ಸಾರಾ ಮಹೇಶ್? ಕೆ ಆರ್ ನಗರದ ಶಾಸಕರು, ಮಾಜಿ ಸಚಿವರು. ಹಾಗೆಯೇ ನಗರಾಭಿವೃದ್ಧಿ ಇಲಾಖೆಯಲ್ಲಿ ನಡೆದಿರೋ ಅಕ್ರಮಗಳ ವರದಿ ಈಗ ಲಭ್ಯ ಆಗಿದೆ. ನಗರಾಭಿವೃದ್ಧಿ ಕಾರ್ಯದರ್ಶಿ ಅಜಯ್ ನಾಗಭೂಷಣ್ ಸಿದ್ಧಪಡಿಸಿರೋ ವರದಿ ಕೂಡ ಸಿಕ್ಕಿದೆ. ರೋಹಿಣಿ ಸಿಂಧೂರಿ ಅಕ್ರಮ ಎಸಗಿರೋದು ವರದಿಯಲ್ಲಿ ಉಲ್ಲೇಖ ಆಗಿದೆ. ಬ್ಯಾಗ್ ಖರೀದಿಯಲ್ಲಿ ಕೋಟ್ಯಂತರ ರೂಪಾಯಿ ಗೋಲ್ಮಾಲ್ ಆಗಿದೆ. 5 ಕೆಜಿ 10 ಕೆಜಿ ಬಟ್ಟೆ ಬ್ಯಾಗ್ ಖರೀದಿಯಲ್ಲಿ ರೋಹಿಣಿ ಸಿಂಧೂರಿ ಅಕ್ರಮವನ್ನು ಮಾಡಿದ್ದಾರೆ ಅನ್ನೋದು ಸದ್ಯಕ್ಕೆ ಈ ವರದಿಯ ಮೂಲಕ ಸಿಗ್ತಾ ಇರುವಂಥ ಮಾಹಿತಿ. ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮದವರು ಸರಬರಾಜು ಮಾಡಿರುವಂಥ ಬ್ಯಾಗ್ಗಳು, ಇದೇ ಮಾದರಿಯ ಬ್ಯಾಗ್ಗಳು ಜಿ ಎಸ್ ಟಿ ಸೇರಿದಂತೆ 10 ರಿಂದ 13 ರೂಪಾಯಿಗೆ ದೊರೆಯುತ್ತೆ. ಇಷ್ಟು ಕಡಿಮೆ ಬೆಲೆಯ ಬ್ಯಾಗ್ಗೆ ಎಷ್ಟು ರೂಪಾಯಿ ನೀಡಿ ಖರೀದಿಸಲಿಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆಯಾ? 52 ರೂಪಾಯಿ ನೋಡಿ, 13 ರೂಪಾಯಿ ಬ್ಯಾಗಿಗೆ. ಇದೇ ಮಾದರಿಯ ಬ್ಯಾಗ್ಗಳು ಜಿ ಎಸ್ ಟಿ ಸೇರಿದಂತೆ 10 ರಿಂದ 13 ರೂಪಾಯಿಗೆ ಸಿಗುತ್ತೆ. ಆದರೆ ಇಷ್ಟು ಕಡಿಮೆ ಬೆಲೆಯ ಬ್ಯಾಗ್ಗೆ 52 ರೂಪಾಯಿ ನೀಡಿ ಖರೀದಿಸಲು ಅನುಮೋದನೆ ನೀಡಲಾಗಿದೆ. ಮೈಸೂರು ಡಿ ಸಿ ಆಗಿದ್ದ ಸಮಯದಲ್ಲಿ ರೋಹಿಣಿ ಸಿಂಧೂರಿ ಅವರು ಅನುಮೋದನೆ ನೀಡಿದ್ದಾರೆ ಅನ್ನುವ ಆರೋಪ ಈಗ ಸಿಂಧೂರಿ ಅವರ ಮೇಲಿದೆ. ಬ್ಯಾಗ್ ಖರೀದಿಸಲು ಯಾರ ಅನುಮತಿ ಪಡೆಯದೆ ಅನುಮೋದನೆ ನೀಡಲಾಗಿದೆ. ಸಾರ್ವಜನಿಕ ಹಣದ ಅಪವ್ಯಯ ಮಾಡಿರೋ ಆರೋಪ ಈಗ ರೋಹಿಣಿ ಸಿಂಧೂರಿ ಅವರ ಮೇಲಿದೆ. ಸಾರ್ವಜನಿಕ ಹಣ ಅಲ್ವೇ ನಮ್ಮ ಹಣ? ಬಟ್ಟೆ ಬ್ಯಾಗ್ ಖರೀದಿ ಬಗ್ಗೆ ಯಾವುದೇ ಟೆಂಡರು, ಸ್ಥಳೀಯ ಪಾಲಿಕೆ, ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಯಾವ ಪುರಸಭೆಗಳ ಯಾವ ಅನುಮೋದನೆಯನ್ನು ಕೂಡ ಪಡೆದಿಲ್ಲ. ಆ್ಯಕ್ಚುಲಿ ಪಡಿಬೇಕಾಗುತ್ತೆ. ಇದರಿಂದ ಸ್ಥಳೀಯ ಜನಪ್ರತಿನಿಧಿಗಳ ಅಧಿಕಾರಕ್ಕೆ ಧಕ್ಕೆ ತಂದಿದ್ದಾರೆ ಸಿಂಧೂರಿ ಅವರು ಅನ್ನೋದು ಈಗ ಇವ್ರ ಮೇಲಿರುವಂಥ ದೊಡ್ಡ ಆರೋಪ. ಓಕೆ, ಅಂದರೆ ಈಗ ರೋಹಿಣಿ ಸಿಂಧೂರಿ ಅವರ ಮೇಲೆ ಬಹಳಷ್ಟು ಆರೋಪಗಳಿದ್ದಾವೆ, ಮತ್ತು ವಿವಾದಕ್ಕೆ ಬಹಳ ಬೇಗನೆ ಈಡಾಗ್ತಾರೆ ಅನ್ನುವ ಒಂದು ಕುಖ್ಯಾತಿಗೂ ಕೂಡ ಅವರು ಪಾತ್ರರಾಗ್ತಾ ಇದ್ದಾರೆ ಅನ್ನೋದು ಜನಮಾನಸದಲ್ಲಿ ವ್ಯಕ್ತವಾಗುವಂಥ ಪ್ರಶ್ನೆಗಳು. ಹಲವು ನಿಯಮಗಳ ಉಲ್ಲಂಘನೆ ಆರೋಪ ಸಿಂಧೂರಿ ಅವರ ಮೇಲಿದೆ. ಡಿ ಸಿಗೆ 5 ಕೋಟಿಯವರೆಗೆ ಮಾತ್ರ ಹಣ ವ್ಯಯ ಮಾಡಲು ಒಂದು ಅಧಿಕಾರ ಇರುತ್ತೆ, ಒಂದು ಲಿಮಿಟ್ ಇರುತ್ತೆ. ಅಲ್ಲೂ ಕೂಡ ಯಾವುದೇ ಟೆಂಡರ್ ಕ್ರಿಯಾ ಯೋಜನೆ ರೂಪಿಸದೆ ಈ ಬ್ಯಾಗ್ ಖರೀದಿಗೆ ಇವರು ಅನುಮೋದನೆ ಕೊಟ್ಬಿಟ್ಟಿದ್ದಾರೆ ಆಯಿತು ಅಂತ. 1999 ಮತ್ತು 2000 ನಿಯಮದ ಅನ್ವಯ ಸರ್ಕಾರಿ ಸಂಸ್ಥೆಗಳು ಸಾಮಗ್ರಿ ಖರೀದಿಸುವಾಗ ಟೆಂಡರ್ ಪ್ರಕ್ರಿಯೆಯನ್ನು ಪಾಲಿಸಲೇಬೇಕು. ನೀವು ಕೇಳಿರ್ತೀರಿ, ಓ ಟೆಂಡರ್ ಕರೆದಿಲ್ಲರಿ, ಇನ್ನೂ ಟೆಂಡರ್ ಕರಿಬೇಕು, ನೋಡಬೇಕು ಏನಾಗುತ್ತೆ ಅಂಥೇಳಿ. ಅದೇ ಈ ಟೆಂಡರ್ 1999 ಮತ್ತು 2000 ಆ ಒಂದು ನಿಯಮದ ಅಡಿಯಲ್ಲಿ ಸರ್ಕಾರಿ ಸಂಸ್ಥೆಗಳು ಯಾವುದಾದ್ರೂ ಸಾಮಗ್ರಿಗಳನ್ನು ಖರೀದಿ ಮಾಡಬೇಕು ಅಂತ ಹೇಳಿದರೆ ಆ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಟೆಂಡರ್ ಪ್ರಕ್ರಿಯೆ ಕಡ್ಡಾಯ, ಅದನ್ನು ಪಾಲನೆ ಮಾಡಲೇಬೇಕು. ಮತ್ತು ಇನ್ನೊಂದು ಆರೋಪ ಏನಿದೆ ಅಂತ ಹೇಳಿದರೆ, ಈಗ ಕೆ ಟಿ ಪಿ ಪಿ ಆ ಕಾಯ್ದೆ ಉಲ್ಲಂಘನೆ ಆರೋಪ ಇದೆ. ಮೇಲಿನ ಕಾಯ್ದೆಯಡಿ ಕೇವಲ ಬಟ್ಟೆ ಮಾತ್ರ ಖರೀದಿಸಲಿಕ್ಕೆ ಅನುಮತಿ ಇದೆ. ಇವರು ಬಟ್ಟೆ ಬ್ಯಾಗ್ಗಳನ್ನು ಖರೀದಿ ಮಾಡಿದ್ದಾರೆ. ಸ್ಥಳೀಯ ಸಂಸ್ಥೆಗಳು ಸ್ಥಳೀಯ ಸರ್ಕಾರಗಳಾಗಿರುತ್ತೆ, ಕೌನ್ಸಿಲ್ ಸಭೆಯ ಅನುಮೋದನೆ ಪಡಿಬೇಕಿತ್ತು. ಆದರೆ ಈ ಯಾವ ನಿಯಮವನ್ನು ಕೂಡ ಇವರು ಪಾಲನೆ ಮಾಡಿಲ್ಲ ಅನ್ನೋದು ಇವ್ರ ಮೇಲೆ ಈಗ ವ್ಯಕ್ತವಾಗ್ತಾ ಇರುವಂಥ ಬಹುದೊಡ್ಡ ಆರೋಪ. ಒಂದು ಕಡೆ ಆ ಪರ್ಸ್ನಲ್ ವಾರ್ ನಡೀತಾ ಇತ್ತು, ಅದಕ್ಕೆ ಬ್ರೇಕ್ ಹಾಕಲಾಯಿತು. ತದನಂತರ
ಸಾಮಾಜಿಕ ಜಾಲತಾಣದಲ್ಲಿ ಈ ಪೋಸ್ಟರ್ ವಾರ್ ನಡೀತಾನೆ ಇತ್ತು ಈ ಮಳೆ ನಿಂತರು ಹನಿ ನಿಂತಿಲ್ಲ ಅಂತ ಹೇಳ್ತೀವಲ್ಲ ಆ ಥರ ಹಾಗಾಗಿದೆ ಇಲ್ಲಿ ಹಿಂಗಾಗಿ ಇದನ್ನು ಹೆಂಗೆ ಅವರು ಸಮರ್ಥನೆ ಕೊಡ್ತಾರೆ ಅಥವಾ ಯಾವ ರೀತಿ ಇಲ್ಲಿ ಈ ಆರೋಪಕ್ಕೆ ಪ್ರತಿಕ್ರಿಯಿಸ್ತಾರೆ ಸಾಮಾನ್ಯವಾಗಿ ಐ ಡೋಂಟ್ ವಾಂಟ್ ಟು ಕಮೆಂಟ್ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರುತ್ತವೆ ಆಮೇಲೆ ಏನೇ ಇದ್ದರೂ ನಾನು ಕೋರ್ಟಲ್ಲಿ ನೋಡ್ತೀನಿ ಅಂತ ಹೇಳ್ತಾ ಇರ್ತಾರೆ ಮೊನ್ನೆ ವರದಿಗಾರರೆಲ್ಲ ಅವರ ನಿವಾಸದ ಹತ್ರ ಬಂದಾಗ ಅವರು ಕೂಡ ಅದೇ ಮಾತುಗಳನ್ನು ಹೇಳ್ತಾ ಇದ್ರು ದಿಸ್ ಇಸ್ ನಾಟ್ ದ ಪ್ಲಾಟ್ಫಾರ್ಮ್ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ರು ಆದರೆ ಅವರಿಗೂ ಕೂಡ ಅವರ ಅಭಿಪ್ರಾಯಗಳನ್ನ ಹೇಳಬೇಕು ಅನ್ನುವ ಇಂಗಿತ ಇತ್ತು ಅಂತ ತದನಂತರ ಗೊತ್ತಾಗ್ತಾ ಇತ್ತು ಹಾಗೆ ಐ ಎ ಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಈಗ ಆರೋಪಗಳ ಮೇಲೆ ಆರೋಪಗಳನ್ನು ಮೈ ಮೇಲೆ ಎಳೆದುಕೊಳ್ತಾ ಇದ್ದಾರೆ ಅಥವಾ ಅವರು ಮಾಡಿರುವಂಥ ಅಥವಾ ಮಾಡಿದ್ದಾರೆ ಎನ್ನಲಾದಂಥ ಈ ಲೋಪದೋಷಗಳು ಈಗ ಸ್ಫೋಟವಾಗ್ತಾ ಇದ್ದಾವ ಹೀಗೆ ಅನೇಕ ಪ್ರಶ್ನೆಗಳು ಜನರಿಗೆ ಖಂಡಿತವಾಗ್ಲೂ ಭಾಸವಾಗ್ತಾ ಇದ್ದಾವೆ ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನನ್ನ ಸಹೋದ್ಯೋಗಿ ನಮ್ಮ ಡೆಲ್ಲಿ ಕರೆಸ್ಪಾಂಡೆಂಟ್ ಸಂತೋಷ್ ಹೊಸಹಳ್ಳಿ ಸಂತೋಷ್ ವೆರಿ ಗುಡ್ ಮಾರ್ನಿಂಗ್ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಯಾವ ರೀತಿ ಮಾದರಿಯಾಗಿರಬೇಕು ಆದರೆ ಸದ್ಯಕ್ಕೆ ಮಾದರಿಯಾಗಿಲ್ಲ ಡಿ ರೂಪ ಮತ್ತು ರೋಹಿಣಿ ಸಿಂಧೂರಿ ಅವರ ಮೂಲಕ ಅನ್ನೋದು ಸದ್ಯಕ್ಕೆ ಜನಮಾನಸದಲ್ಲಿ ಉಂಟಾಗಿರುವಂಥ ಪ್ರಶ್ನೆಗಳು ಬಹಳ ಹಾಟ್ ಟಾಪಿಕ್ ಅಂತ ಅನ್ನಿಸ್ತಾ ಇದೆ ಜನರಿಗೆ ಏನು ರೀ ಇವರೆಲ್ಲ ಹಿಂಗೆ ಮಾಡ್ತಾರೆ ಅಂಥೇಳಿ ಆದರೆ ಈಗ ರೋಹಿಣಿ ಸಿಂಧೂರಿ ಅವರಿಗೆ ಯಾವ ರೀತಿ ಸಂಕಷ್ಟ ಎದುರಾಗಿದೆ ಇವ್ರ ಮೇಲಿರುವಂಥ ಆರೋಪಗಳಿಗೆ ಯಾವ ರೀತಿ ಅವರು ಮುಂದೆ ತಮ್ಮ ಹೋರಾಟ ನಡೆಸ್ಬೋದು ಮತ್ತು ಈಗ ಸಿದ್ಧವಾಗಿರುವಂಥ ವರದಿಯಲ್ಲಿ ಏನೆಲ್ಲ ಉಲ್ಲೇಖಿಸಲಾಗಿದೆ ಯಾವ ರೀತಿ ಇವರ ಆರೋಪಗಳನ್ನು ವ್ಯಾಖ್ಯಾನಿಸಲಾಗಿದೆ ಅಂತ ಹೇಳ್ತೀರಿ ಕುಡಿ ಗೋ ಹೆಡ್ ವೆರಿ ಗುಡ್ ಮಾರ್ನಿಂಗ್ ರಾಘವ್ ಸೂರ್ಯ ಸ್ಪಷ್ಟವಾಗಿ ಏನು ಐ ಪಿ ಎಸ್ ಮತ್ತು ಐ ಎ ಎಸ್ ಕಳೆದ ಒಂದು ವಾರಗಳ ಹಿಂದೆ ನಡೆದಂತಹ ಅತಿ ದೊಡ್ಡ ಒಂದು ಹೈಡ್ರಾಮದ ಬಳಿಕ ಇದೀಗ ಮತ್ತೆ ಐ ಎ ಎಸ್ ಆಗಿರುವಂತಹ ರೋಹಿಣಿ ಸಿಂಧೂರಿಗೆ ಅತಿ ದೊಡ್ಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕೆಂತ ಹೇಳಿದ್ರೆ ಯಾವಾಗ ಅವರು ಮೈಸೂರು ಡಿ ಸಿ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು ಆ ಸಂದರ್ಭದಲ್ಲಿ ಮಾಡಿರುವಂತಹ ಅತಿ ದೊಡ್ಡ ಗೋಲ್ಮಾಲ್ ನ ವರದಿಯೊಂದು ಇದೀಗ ಸಿದ್ಧವಾಗಿರುವಂತದ್ದು ಜೊತೆಗೆ ಅದರ ಸಂಪೂರ್ಣ ಮಾಹಿತಿಯು ಕೂಡ ಪವರ್ ಟಿವಿಗೆ ಲಭ್ಯವಾಗಿದೆ ಸ್ಪಷ್ಟವಾಗಿ ಅದರಲ್ಲಿ ಉಲ್ಲೇಖವನ್ನು ಮಾಡಿರುವಂತೆ ಅವರು ಬಟ್ಟೆ ಬ್ಯಾಗ್ ಖರೀದಿಗೆ ಕೆಲವೊಂದಿಷ್ಟು ಅನುಮೋದನೆಗಳನ್ನ ಯಾವುದೇ ರೀತಿಯಾದಂತಹ ಒಂದು ಪ್ರಕ್ರಿಯೆಗಳನ್ನ ಅಥವಾ ನಿಯಮಗಳನ್ನ ಪಾಲಿಸದೆ ಅವರು ಅನುಮೋದನೆಯನ್ನು ಕೊಟ್ಟಿರುವಂತದ್ದು ಅತಿ ದೊಡ್ಡ ಸಂಕಷ್ಟ ಈಗ ಅದರಿಗೆ ಎದುರಾಗಿದೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿದೆ ಯಾಕೆ ಅಂತ ಹೇಳಿದ್ರೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಕೊಟ್ಟಿರುವಂತಹ ಒಂದು ಸೂಚನೆಯ ಅನ್ವಯ ಕೆಲವೊಂದಿಷ್ಟು ತನಿಖೆಗಳನ್ನ ನಡೆಸುವುದಕ್ಕೂ ಕೂಡ ಸೂಚನೆಯನ್ನ ನೀಡಲಾಗಿತ್ತು ನಗರಾಭಿವೃದ್ಧಿ ಇಲಾಖೆ ಜೊತೆಗೆ ವಸತಿ ಇಲಾಖೆಗಳಿಗೆ ಅದಕ್ಕೆ ಮುಖ್ಯವಾಗಿ ಸರ್ಕಾರದ ಕಾರ್ಯದರ್ಶಿ ಆಗಿರುವಂತಹ ವಸತಿ ಕಾರ್ಯದರ್ಶಿ ಆಗಿದ್ದಂತಹ ರವಿಶಂಕರ್ ಅವರ ನೇತೃತ್ವದಲ್ಲಿ ತನಿಖೆ ಮತ್ತು ವರದಿಯನ್ನು ಸಿದ್ಧಪಡಿಸುವುದಕ್ಕೂ ಕೂಡ ಸರ್ಕಾರ ಸೂಚನೆಯನ್ನ ಕೊಟ್ಟಿತ್ತು ಅವರು ನಡೆಸಿರುವಂತಹ ಈ ಒಂದು ತನಿಖೆ ಮತ್ತು ವರದಿಯಲ್ಲಿ ಉಲ್ಲೇಖವಾಗಿರುವಂತೆ ಸ್ಪಷ್ಟವಾಗಿ ಸಾಕಷ್ಟು ನಿಯಮಗಳನ್ನ ರೋಹಿಣಿ ಸಿಂಧೂರಿ ಅವರು ಗಾಳಿಗೆ ತೂರಿ ಜೊತೆಗೆ ಗೋಲ್ಮಾಲನ್ನು ಮಾಡಿರುವಂತದ್ದು ಇಲ್ಲಿ ಸ್ಪಷ್ಟವಾಗುತ್ತೆ ಮುಖ್ಯವಾಗಿ ಬಟ್ಟೆ ಬ್ಯಾಗ್ ಖರೀದಿ ಅದು ಕೇವಲ 10 ರಿಂದ 13 ರೂಪಾಯಿ ಅಂತರದಲ್ಲಿ ತೆಗೆದುಕೊಳ್ಳಬಹುದಾದಂತಹ ಒಂದು ಮಾರ್ಕೆಟ್ ನಲ್ಲಿ ಸಿಗಬಹುದಾದಂತಹ ಒಂದು ಬ್ಯಾಗ್ಗಳಿಗೆ ಬರೋಬ್ಬರಿ 4 ಪಟ್ಟು ಹೆಚ್ಚಳವಾಗಿ ಇವರು ಅಮೌಂಟ್ಗೆ ಇವರು ಅನುಮೋದನೆಯನ್ನು ಕೊಟ್ಟಿರುತ್ತಾರೆ 52 ರೂಪಾಯಿಗೆ ಇವರು ಅನುಮೋದನೆಯನ್ನು ಕೊಟ್ಟಿರುವಂತದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಜೊತೆಗೆ ಯಾವುದೇ ರೀತಿಯಾದಂತಹ ಅಂದ್ರೆ ಸರ್ಕಾರದ ನಿಯಮಗಳನ್ನ ಇವರು ಪಾಲಿಸಿಲ್ಲ ಅನ್ನೋದು ಕೂಡ ಸ್ಪಷ್ಟವಾಗುತ್ತೆ ಸ್ಥಳೀಯ ಸರ್ಕಾರಿ ಸಂಸ್ಥೆಗಳ ಒಂದು ಪರವಾನಗಿಯನ್ನು ಕೂಡ ಪಡೆದುಕೊಂಡಿಲ್ಲ ಜೊತೆಗೆ ನಗರಸಭೆ ಪುರಸಭೆ ಯಾವುದೇ ರೀತಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ನ ಯಾವುದೇ ಒಬ್ಬ ಅಧಿಕಾರಿಗಳ ಅಥವಾ ಯಾರ ಒಂದು ಗಮನಕ್ಕೂ ಕೂಡ ತಂದಿಲ್ಲ ಜೊತೆಗೆ ಟೆಂಡರ್ ಪ್ರಕ್ರಿಯೆಗಳನ್ನು ಕೂಡ ನಡೆಸದೆ ಈ ರೀತಿಯಾದಂತಹ ಒಂದು ಕ್ರಮಗಳನ್ನ ಜೊತೆಗೆ ಈ ರೀತಿ ಅನುಮೋದನೆಯನ್ನು ಮಾಡಿರುವಂತದ್ದು ಅತಿ ದೊಡ್ಡ ಒಂದು ಸಂಕಷ್ಟಕ್ಕೆ ಇದೀಗ ರೋಹಿಣಿ ಸಿಂಧೂರಿ ಅವರು ಸಿಲುಕಿದಂತಾಗಿದೆ ಓಕೆ ಗಾಟ್ ಇಟ್ ಥ್ಯಾಂಕ್ ಯು ಸಂತೋಷ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ